ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ಹಿಡಿದ್ರೊಳಗ ಏನ್ ನಡೆಯುತ್ತೆ ಅಂತ ನೋಡೋಣ. ಮಮ್ಮಿ, ಏನ್ ಮಾಡಾತಿ? ನೀರ್ ಬಿಸಿ ಇಡ್ಕೊಂಡಿದ್ದಾರೆ. ನೀರ್ ಬಿಸಿ ಇಡಾತಿ? ಇಲ್ಲ, ಇನ್ನ ಮುಖ ತಕೋಬೇಕು. ಮುಖ ತಕೊಂಡ ಮೆಹಂದಿ ಹಚ್ಚಿದ್ ನೋಡಿ, ಎಷ್ಟ್ ಕರ್ರಗ್ ಆಗೈತ. ಒಳ್ಳೆ ಚಂದಾಗೈತಲ್ಲ ಆಂಟಿ. ಇವತ್ ಹಾಕಿದಿಲ್ರಿ, ಮತ್ತ ಮಸಾಲೆ ಗಿಸಲ್ ಎಲ್ಲಾ ಮಾಡ್ಬೇಕಲ್ರಿ ರಾತ್ರಿನ. ಹಂಗಂತ ನನ್ ಮಗ ಏನ್ ಮಾಡಿಲ್ಲ, ಇವಾಗ ಹಚ್ಚಿಬಿಡ್ತೀನಿ ಬಾ ಒಂದಿನ ಮುಂಚೆ ಕಣ್ಣಿನಾಗ ಅಂತ ಹೇಳಿ ಹಚ್ಚಿಬಿಟ್ಟು. ನೀವು ಇವತ್ ಹಚ್ಕೊಂತೀರಾ? ಈಗ ಹಚ್ಕೋಬೇಕ? ಇಲ್ಲ, ನೋಡ್ತೇವೆ. ಖುಷಿ ಎಕರೆ ಹಾಕತ್ತಲ್ಲ ಈಗ, ಅದ ಮತ್ತೆ ಹಚ್ಬಾ ನನಗ ಅಂತ ಹೇಳಂದ. ಅಕ್ಕಿಗೆ ಹಚ್ತೇನೆ ಫಸ್ಟ್. ಅಕ್ಕಿಗೆ ಹಚ್ತೇನೆ ಫಸ್ಟ್. ಈಗ ಹಚ್ತೀಯ? ಇದನ್ನ ಇಲ್ಲಿ ಕಟ್ಟಿಟ್ಟಿ ಒಂದ್ ಡಿನ್ನರ್ ಸಟ್. ಚಲೇ ಅಮ್ಮ ಕಟ್ಟಿಟ್ಬಿಡ ಅಂತಂದ್ರ ಆರಿಪ ಗಿರಿಪ ಕೊಡಕ್ ಬೇಕವಾ, ಎತ್ತಿ ಬಿಟ್ಬಿಡು ಅಂತ. ಅದಕ್ಕ ಎತ್ತಿ ಇಟ್ಬಿಟ್ಟಿ ನಾನೇ ಹಿಂದಕ್ ಸರಿಸ ತಕಡೆ ಇರಲ್ಲ ಬಿಡ, ಅಮ್ಮ ಹೇಳಿದ್ ಕರೆಕ್ಟ್ ಐತೆ ಅಂತ ಹೇಳಂದ. ಹ್ಞೂ ಅಂತೀಯಲ್ಲ ಆರಿಪ. ಹ್ಞೂ ಅಂತೆ, ಹ್ಞೂ ಅಂದೆ ನಾನು. ಆರಿಪ ಕ್ಯಾವಾಗೆ ಪಾಸ್ ಆತ? ಅಲ್ಲಿ ಆರಿಪ್ ಅಂತ ಮಕ್ಕ ನೋಡ್ರಿಪ್ಪ. ಚಲೋ ಆತ್ ಬಿಡುವ, ಖುಷಿ ಆತ. ಪರ್ಸೆಂಟೇಜ್ ಎಷ್ಟ್ ಆತಂತ ಗೊತ್ತಾಗಿಲ್ಲ. ಆರಿಪ ಪಾಸ್ ಆದ್ಲಂತ್ರಿಪ್ಪ. ಆರಿಪ ನೋಡ್ರಿ ಪಾಸ್ ಆದ್ ಖುಷಿ ಒಳಗ್ ಬಿಸಿಲಾಗ ಕೂತ. ಆರಿಪ ಯಾಕತ್ ನೋಡ್ರಿ, ಬಿಸಿಲಾತ್ ಹೇಳ್ತಾನ ಆರಿಪ. ಇವತ್ತ ಹೊಟ್ಟೆ ಹಸುವಾಗಿಲ್ಲ, ಹೌದಿಲ್ಲ, ಏನ್ ತಿಂದಿನಿಲ್ರಿ ಆಕಿ. ನನಗ ಹೊಟ್ಟೆ ತುಂಬಿಗೈತ್ರಿ, ಮತ್ತ ಆರಿಪ ತುಂಬಂಗಿಲ್ರಿ ಹೊಟ್ರಿ. ಇವಾಗ ನೋಡ್ರಿಪ್ಪ, ನಮ್ಮ ಆರಿಪ ಖುಷಿ ಆದ ಖುಷಿ ಮಾಡಿಲ್ಲ ನಮಗ, ಬಹಳ ಅಂದ ಪಾಸ್ ಆದ ಖುಷಿ ಒಳಗ ಅಂತಾರಲ್ರಿ. ಆ ಖುಷಿ ಒಳಗ ಏನ್ ಮಾತಾಡಕತ್ತೀವಿ ಅನ್ನೋದ ನನಗ ಅರ್ಥ ಆಗಲ್ತ್ರಿಪ್ಪ. ನಿಜವಾಗಿ ಹೇಳಕತ್ತೀನಿ, ನಾನು ಅಷ್ಟು ಖುಷಿ ಆಗೈತಿ. ಇದು ಮಾಡ್ಬೇಕಂತ ಮಾಡ್ತೀರಿ ಸ್ವೀಟು. ಈಗ ಫಸ್ಟಿಗೆ ಒಡಾದ ಹಿಟ್ಟು ಮಿಕ್ಸಿಗೆ ಹಾಕಿ ಇದ್ರ ಇಟ್ಟಿದ್ದೆ ನಾನು, ನೆನೆ ಇಟ್ಟಿದ್ದೀರಿ ಇವನ್ನ ಕಡ್ಲಿ ಬೆಳೀರಿ. ಈ ಕಡ್ಲಿ ಬೆಳೆನೆ ಇಟ್ಟದ್ವು, ಈಗ ಒಂದು ಮಿಕ್ಸಿಗೆ ಇದೆಲ್ಲ ಹಾಕಿಟ್ಟಿವ್ರಿ. ಮತ್ತೆ ಹುಳಿ ಆಗ್ಬಿಡ್ತಾವಲ್ರಿ ಭಾಳ ತಾತನ, ಮತ್ತೆ ಆಲೆ ಈಗ 12 ಗಂಟೆ ಆಗಿ ಹೋಗುತ್ತೆ, ಮತ್ತೆ ಹುಳಿ ಆಗಬಾರ್ದು ಅಂತ ಹೇಳಿದ. ಮತ್ತೆ ಈಗ ಅದನ್ನ ಸ್ವಲ್ಪ ಒಡ ಮಾಡ್ತೀನಿ ರೀ. ಮೊದಲು ಮಾಡಿಟ್ಟು ನಾನು ನಮ್ಮ ಮಗಳಿಗೋಸ್ಕರ ಇವತ್ತು ಸ್ವೀಟ್ ಮಾಡ್ತೀನಿರಿಪ್ಪ. ಎಲ್ಲರಿಗೂ ಖುಷಿ, ಅವರಪ್ಪ ನೋಡ್ರಿ ಕೆಲಸಕ್ಕೆ ಹೋಗಿದ್ರಿ, ಕೆಲಸಲಿಂದ ಹಂಗೆ ಬಂದು ಓಡಿ ಬಂದಾರೆ ಅವ್ರು. ಇವತ್ತು ರಿಸಲ್ಟ್ ಐತೆ ನನ್ನ ಮಗಳ್ದು ಅಂತ ಅಂದು, ಏನು ಆತಾರಿಪ್ಪ ಏನು ಆತಾರಿಪ್ಪ ಅಂತಂದು. ಅಯ್ಯೋ ಪಾಸ್ ಆಯಿತು ಅನ್ನೋದ್ರಂಗಂದ್ರೆ ಅಯ್ಯೋ ನಮ್ಮ ಮನೆಯವ್ರ ಮಕ್ಕದ ಮೇಗಿಂದ ಇದು ನೋಡ್ಬೇಕಾಯ್ತು ರೀ. ಅಷ್ಟೊಂದಷ್ಟು ಖುಷಿ ಆಗತೈತ್ರಿಪ್ಪ ನಮಗೆ. ಇವತ್ತು ಸ್ವೀಟ್ ಮಾಡ್ಕೊಂಡು ಎಲ್ಲರೂ ನಾವು ಸ್ವೀಟ್ ಊಟ ಮಾಡ್ತೀವಿ ರೀ. ಇಲ್ಲಿ ನೋಡ್ರಿ ವಡ ಏನು ತಿಂತಾವಾಗತ್ತಾವ ಅಂತ ಹೇಳಂದ್ರಿ. ಎಷ್ಟೊತ್ತಾಗಿತ್ತು ಅದನ್ನ ಅರ್ಧ ಇಟ್ಬಿಟ್ಟಿದ್ವಿ ನಾವು, ಗೆಂದ ಬಿಟ್ಟಿದ್ರಿ ಮಸ್ತಾಗಿ. ಈಗ ಮಾಡಾಕತ್ತೀವಿ ನಾವೆಲ್ಲ ರಿಸಲ್ಟ್ ಗಿಸಲ್ಟ್ ಎಲ್ಲ ತಿಳ್ಕೊಂಡಿದ ಮೇಲೆ ಇಲ್ಲಿ ನೋಡ್ರಿ ಎಂತಿಂತ ಆಗತ್ತ ವಡ ಮಸ್ತ್ ಆಗತ್ತಾರ. ಇಲ್ಲಿ ನೋಡ್ರಿ ಆರಿಪ ಮೆಹಂದಿ ತೆಗೆಯಕತ್ತವಳ್ರಿ ಅವ್ರ ತಂಗಿಗೆ. ಎಲ್ಲಿಮ್ಮ? ನೋಡ್ರಿ ಇದು ರೌಂಡ್, ಇದು ರೌಂಡನ. ಹಾ ಹಾ, ಚಲೋ ಆತ್ ಬಿಡ. ನಂದಂತ್ರಿ ಈ ತರ ಡಿಸೈನ್ ತಗದ್ರಿಪ್ಪ, ಸಾಕು ನನ್ ಡಿಸೈನ್ ಚಂದಾಗೈತೆ ನೋಡ ಅರ್ಷಿ. ಅದು ಇವಾಗ ನನ್ನ ಮಗಳಿಗೋಸ್ಕರ ನಾನು ಸ್ವೀಟ್ ಮಾಡ್ಬೇಕು ಅನ್ನಲ್ರಿ, ಮಾಡಾಕೊಂತೀನಿ. ಇದು ಬಾಳಿಗೆ ಒಂದಾಗ್ಬಿಡತ್ತಲ್ರಿ, ಖಾರದ್ದು ಮಾಡಿದ್ದೆ ರೀ. ಮತ್ತೆ ಹಾಲು ಕೆಡಬಾರ್ದು ಅಂತಂದು ಸ್ವಲ್ಪ ನೀರು ಬಿಸಿ ಮಾಡಿ ಚೆಲ್ಬಿಡ್ತೀನಿ ರೀ. ಬಿಸಿ ಆಗ್ಯಾವ್ರಿ ಈಗ ನೀರು, ಇವು ಚೆಲ್ಲನ್ರಿ ಈಗ. ನಾನು ಇದನ್ನ ಮಾಡ್ಬೇಕಂದ್ರಿ, ನಾನು ಸ್ವೀಟ್ ಮಾಡ್ಬೇಕಂತಂದೆ ರೀ. ಇವಾಗ ಅಜ ಆತ್ರಿ ಶುಕ್ರವಾರ ಅಲ್ರಿ, ಇವಾಗೆಲ್ಲ ಮಂದಿ ಅವಾಜ್ ಜಾಸ್ತಿ ಆಗತೈತ್ರಿ, ಮತ್ತು ಭಯ ಅನ್ನೋದೆಲ್ಲ ಶುರು ಆಗತ್ತೆ. ನಾವು ಒಂದು ಸ್ವಲ್ಪ ನಮಾಜ್ ಮಾಡ್ಕೊತೀವಿ, ಮಾಡ್ಕೊಂಡ ಮೇಲೆ ನಾನು ಸ್ವೀಟ್ ಮಾಡ್ತೀನಿ ರೀ. ಮತ್ತೆ ಇನ್ನೊಂದು ಆರಿಪ, ಇನ್ನೊಂದು ಫ್ರೆಂಡ್ಸ್, ನಮ್ಮ ಆರಿಪನ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಸಾಕಷ್ಟು ವಿಷಯ ಜಮ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿನಿ ರೀ ನಾನು. ಯಾಕಂತ ಹೇಳಿದ್ರೆ ನನ್ನ ಮಗಳು ಇವತ್ತು ಪಾಸ್ ಆದಂಥ ಸ್ಥಾನ ಆ ಥರ ಐತ್ರಿ ಫ್ರೆಂಡ್ಸ. ಏನೋ ನನಗೇನಾದರೂ ಅವ್ರ ಕಾಲೇಜಿನೊಳಗೆ ಸ್ಟೇಜಿನ ಮ್ಯಾಗ ಕರೆದ್ರು ಅಂತ ಹೇಳಿದ್ರೆ ನಾನು ಆ ಮಾತುಗಳನ್ನು ಆಡಬೇಕು ಅಂತ ಅಂದ್ಕೊಳಕತ್ತೀನಿ ಫ್ರೆಂಡ್ಸ. ನನಗೇನಾದರೂ ಕರೆದ್ರೆ, ಒಂದು ವೇಳೆ ಕರೆದ್ರೆ ಅಲ್ಲಿ ನಾನು ಸ್ಟೇಜಿನ ಮ್ಯಾಗ ಹತ್ತಿ ನಾನು ನನ್ನ ಮಗಳ ಬಗ್ಗೆ ನಾನು ಮಾತಾಡಬೇಕು ಅಂತ ಅಂದ್ಕೊಳಕತ್ತೀನಿ ಫ್ರೆಂಡ್ಸ್. ಯಾಕಂದ್ರೆ ನಮ್ಮ ಮಗಳಲ್ಲಿ ಕಾಲೇಜಿನೊಳಗೆ ಬಂದಿರೋದ ಆ ಥರ ಇದ್ದಾಳೆ ಫ್ರೆಂಡ್ಸ್. ಆ ಥರನೇ ಪಾಸ್ ಆಗಿದ್ದಾಳೆ ರೀ ನನ್ನ ಮಗಳಲ್ಲಿ ಕಾಲೇಜಿನೊಳಗೆ. ಇಡೀ ಕಾಲೇಜಿನೊಳಗೆ ನನ್ನ ಮಗಳು ಆ ಥರ ಎಲ್ಲರ ಬಾಯಿ ಒಳಗೆ ಸರ್ ಅಂತ ಸರ್ ಎಲ್ಲರೂ ಫೋನ್ ಹಚ್ಚಿ ನನ್ನ ಮಗಳಿಗೆ ಕಂಗ್ರ್ಯಾಚುಲೇಷನ್ ಅಂತ ಹೇಳಕತ್ತಾರ ಅಂತ ಹೇಳಿದ್ರೆ ನನ್ನ ಮಗಳು ಹೆಂಗೆ ಪಾಸ್ ಆಗಿರ್ಬೋದು ಅಂತ ನೀವು ಲೆಕ್ಕ ಹಾಕ್ರಿ ಫ್ರೆಂಡ್ಸ್. ನನಗಂತೂ ಅದೇನೋ ಅಂತಾರಲ್ರಿ, ಸರಸ್ವತಿ ಇದ್ದಲ್ಲೇ ಲಕ್ಷ್ಮಿ ಇರಲ್ಲಂತ್ರಿ, ಲಕ್ಷ್ಮಿ ಇದ್ದಲ್ಲೇ ಸರಸ್ವತಿ ಇರಲ್ಲಂತ್ರಿ. ಆದ್ರೆ ಸರಸ್ವತಿ ಅಂತೂ ನನ್ನ ಮಕ್ಕಳು ಎರಡು ಮಕ್ಕಳೊಳಗಂತೂ ತಾಂಡವ ಆಡ್ತಾ ಇದ್ದಾಳೆ ರೀ. ನನ್ನ ಸಣ್ಣ ಮಗಳು ನೋಡಿದ್ರೆ 7ನೇ ಫಸ್ಟ್ ಕ್ಲಾಸ್ ಪಾಸ್ ಆದ್ರಿ ನನ್ನ ಸಣ್ಣ ಮಗಳು ರೀ. ಈಕಿ ನೋಡಿದ್ರ ಇಡೀ ಕಾಲೇಜಿನೊಳಗೆ ನನ್ನ ಮಗಳು ಪಾಸ್ ಆಗ್ಯಾಳ ಅಂತ ಹೇಳಿದ್ರ ಅದು ಹೆಂಗೆ ಪಾಸ್ ಆಗಿರ್ಬೇಕು ಅಂತ ನೀವೇ ಇಮ್ಯಾಜಿನ್ ಮಾಡ್ರಿ ಫ್ರೆಂಡ್ಸ. ನನ್ನ ಮಗಳು ಎಲ್ಲರದ್ರೊಳಗು ಅಲ್ಲಿ ಆಕೆ ಆ ಕಾಲೇಜಿಂದ ಇದನ್ನ ಎತ್ತಿ ಹಿಡ್ದಾಳ ನನ್ನ ಮಗಳು ಅಲ್ಲಿ ರೀ ಕಾಲೇಜಿನೊಳಗ್ರಿ. ಅಷ್ಟು ಚೆನ್ನಾಗಿ ನನ್ನ ಮಗಳು ಪಾಸ್ ಆಗಿದ್ದಾಳ್ರಿ ಅಲ್ಲಿ.
ಅದು ಏನಾದ್ರೂ ಇನ್ನು ಹೆಚ್ಚಿಗೆ ಹೇಳಿದ್ರೆ ಮತ್ತೆ ಕಾಲೇಜಿನ ಇದು ಆಗ್ಬಾರ್ದಲ್ರಿ, ಹಂಗಾಗಿ ನಾನು ಜಾಸ್ತಿ ಹೇಳಕ್ ಇಷ್ಟ ಪಡಂಗಿಲ್ಲ ನಾ ಕಾಲೇಜಿನ ಬಗ್ಗೆ. ಯಾಕಂದ್ರೆ ನನ್ನ ಮಗಳಲ್ಲಿ ಪಾಸ್ ಆಗ್ಯಾಡ್ರಿ, ಹೆಣ್ಣು ಮಕ್ಕಳು ಒಳಗ ನನ್ನ ಮಗಳು ಇದಾಗಿ ನಿಂತಾಡ್ರಿ ಕಾಲೇಜಿನೊಳಗ್ರಿ ನನ್ನ ಮಗಳು. ಅದೊಂಥರ ನನಗೆ ಹೇಳಕ್ ಭಾಳ ಅಂದ್ರೆ ಭಾಳ ಖುಷಿ ಆಗತೈತ್ರಿ. ಎಲ್ಲ ಮಕ್ಕಳನ್ನು ಒಳ್ಳೆ ರೀತಿಯಿಂದ ಪಾಸ್ ಆಗಬೇಕಿತ್ತು, ಬಟ್ ಏನು ಮಾಡ್ಬೇಕ್ರಿ, ಅವ್ರು ಏನು ಓದಿರ್ತಾರೆ ಏನಿಲ್ಲ ಅದ್ರ ಮೇಲೆ ಅವರೆಲ್ಲ ಪಾಸ್ ಆಗಿರ್ಬೋದು ಅಂತ ಅನ್ಕೊಂತೀನಿ ರೀ. ಅದೆಲ್ಲ ನನಗೆ ಗೊತ್ತಿಲ್ಲ ರೀ, ಆದರೆ ನನ್ನ ಮಗಳು ಇಡೀ ಕಾಲೇಜಿನೊಳಗನ ಪಾಸ್ ಆಗ್ಯಾಳಲ್ರಿ, ಅದು ಒಂಥರ ನನಗೆ ಹೆಮ್ಮೆ ಅನ್ಸಾಕತೈತಿ. ನನಗೆ ಇವತ್ತು ನಾನು ತಲೆ ಎತ್ತಿ ನನ್ನ ಮಗಳ ಬಗ್ಗೆ ನಾನು ಹೇಳುವಂಥ ವಿಷಯ ಇನ್ನೂ ಸಾಕಷ್ಟು ಇದಾವ್ರಿ. ಅದ ಹೇಳ್ತೀನಿಲ್ಲ, ನನ್ನ ಕಾಲೇಜಿನೊಳಗೆ ಏನಾದರೂ ನನ್ನ ಸ್ಟೇಜಿನ ಮ್ಯಾಗ ಕರೆದ್ರು ಅಂದ್ರೆ ನಾನು ಆ ಮಾತೆಲ್ಲ ಆಡ್ತೀನಿರಿಪ್ಪ. ನಾನು ಒಂದು ವೇಳೆ ಅವ್ರು ಕರೆದ್ರು ಅಂದ್ರೆ, ಯಾಕಂದ್ರೆ ನನ್ನ ಮಗಳು ನನ್ನನ್ನು ಆ ಸ್ಥಾನದೊಳಗೆ ಇಟ್ಬಿಟ್ರಿ, ಎಷ್ಟು ದೇವ್ರಿಗೆ ಬಿಡ್ಕೋಬೇಕು ಫ್ರೆಂಡ್ಸ. ನಾನು ಒಂದು ದೇವ್ರು ಓದಿಲ್ಲ ರೀ ನಾನು ಬೇಡ್ಕೊಳ್ಳೋದು, ಅಷ್ಟು ನಾನು ದೇವ್ರಿಗೆ ಬೇಡ್ಕೊಂಡೇರಿಪ್ಪ. ನನ್ನ ಮಗಳು ಪರೀಕ್ಷೆ ಅಮ್ಮ ಈ ಥರ ಹಿಂಗೆ ಒಳ್ಳೆ ಸಾಕು ಬಿಟ್ಟಿಲ್ಲಮ್ಮ ನಮಗೆ ಪರೀಕ್ಷೆ ಬರೀ ಮುಂದೆ ಅಂದಾಗ ಏನೋ ಒಂಥರ ಆಗಿಬಿಡ್ತಿ, ಯಾಕೆ ಹಂಗೆ ಮಾಡಿದ್ರು ಪೇಪರ್ ಕಸ್ಕೊಳಕತ್ತಾರಮ್ಮ ಅಂತ ಅನ್ನಮ್ಮಟ್ ಅಂದ್ರೆ, ಯಾಕೆ ಹಂಗೆ ಮಾಡಕತ್ತಾರ ಅಂತ ಅನ್ನೋದಾಗ ಅಂದ್ರೆ ಏನು ನೋಡ್ಕೊಂಡು ಬರೀತಾರ ಮಾಡ್ತಾರ ಅಂತಂದು ಹಂಗೆ ಏನು ರೀ ಇದು ಮಾಡಿದ್ದಾರ ಅಂತಂದು ಅಂದ್ಕೊಂಡು ಆಮೇಲೆ ಕಡೆ ದೇವ್ರು ಒಂದು ದೇವ್ರು ಓದಿಲ್ಲ ರೀ ನಾನು ಬೇಡ್ಕೊಂಡಿದ್ದು, ಅಷ್ಟು ನಾನು ದೇವ್ರು ಬೇಡ್ಕೊಂಡಿದ್ದೆ ರೀ. ಅಷ್ಟು ನಾನು ದೇವ್ರು ನನಗೆ ನಂಬಿದ ದೇವ್ರು ನನಗಂತೂ ಕೈ ಬಿಡಂಗಿಲ್ಲ ರೀ. ನಾನು ದೇವ್ರನ್ನ ಭಾಳ ನಂಬ್ತೀನಿ ಫ್ರೆಂಡ್ಸ್, ನಿಮಗೂ ಗುರುತೈತ್ರಿ. ಆ ದೇವ್ರು ನಮ್ಮ ಮೇಲೆ ಅದಾನ್ರಿಪ್ಪ, ನನ್ನ ಮಕ್ಕಳ ಮೇಲೆ ಅದಾನ್ರಿ. ಇಡೀ ಕಾಲೇಜ್ನೊಳಗೆ ನನ್ನ ಮಗಳು ಫಸ್ಟ್ ಕ್ಲಾಸ್ನೊಳಗೆ ಪಾಸ್ ಆಗ್ಯಾಳಲ್ರಿ, ಸಾಕು ಸೆಕೆಂಡ್ ಕ್ಲಾಸ್ ಆಗ್ಯಾಳಂದ್ರೆ ಕಾಲೇಜ್ನೊಳಗೆ ಫಸ್ಟ್ ಬಂದಾಳ್ರಿ ನನ್ನ ಮಗಳು. ಅದು ಭಾಳ ಖುಷಿ ರೀ ನನಗೆ, ಭಾಳ ಅಂದ್ರೆ ಭಾಳ ಖುಷಿ ಆಗೈತಿ ಫ್ರೆಂಡ್ಸ ನನಗೆ. ನೋಡನ್ರಿ ಕಾಲೇಜ್ನೊಳಗೆ ಏನರ ಕರೆದಿ ಅಂದ್ರೆ ಆಡುವಂಥ ಮಾತು ಸಾಕಷ್ಟು ಇವೆ, ಆಡ್ತೀನಿ ರೀ. ಇವಾಗ ಇಲ್ಲಿ ನೋಡ್ರಿಪ್ಪ, ನಾನು ಬಾದಾಮ್ ಶೇಕ್ ಅಂತ ಅಂದು ನಾನು ಸ್ವೀಟ್ ಮಾಡಾಕತ್ತೀನಿ ರೀ ನನ್ನ ಮಗಳಿಗೋಸ್ಕರ. ಆದ್ರೆ ಅದನ್ನ ಶಾರ್ಟ್ ವಿಡಿಯೋ ಒಳಗೆ ಮಾಡ್ತೀನಿ ರೀ ನಾನು. ಇಲ್ಲಿ ನೋಡ್ರಿ ಇದು ಇಟ್ಟು ಇದೇನೋ ಕೇಸರ್ ಅಂತ್ರಿಪ್ಪ, ಇದು ಇಷ್ಟ ಐತ್ರಿ ಇದು. ಇದು ನೋಡ್ರಿ 150 ರೂಪಾಯಿ ಅಂತ ಇಷ್ಟು ಕರಿ ಇದು. ನಾವು ಬ್ಯಾಬ್ಳು ಅಂತ ಇದು ಮಾಡಿದ್ರಿ, ಆದರೆ ಇವತ್ತರ ಸೇಮ್ ಎಲ್ಲ ಸಾಸುದ್ದು ಹಾಕಿ ಮಾಡ್ಬೇಕಂತಾರಲ್ರಿ, ಹಂಗೆ ಹಾಕಿ ಮಾಡ್ಬೇಕಂತ ನಾನು ತರಿಸೀನಿ ರೀ ನಾನು. ಇದು ನೋಡ್ರಿಪ್ಪ ಇಷ್ಟ ಐತ್ರಿ, ಇದನ್ನು ಒಟ್ಟು ನಾವು ನೋಡಿದ್ದೇ ಇಲ್ಲ ಅದು ಹೆಂಗೈತೆ ಅಂತಂದು. ಆದ್ರೆ ಹಾಕೋದು ನೋಡ್ತಿದ್ವಿ ರೀ, ಒಂದೊಂದು ಎಳಿ ಎಳೆ ಹಿಂಗೆ ಹಾಕ್ತಿದ್ರಿ ಇದ್ರದ್ದು. ಆದರೆ ಇವತ್ತು ನಾನು ತರಿಸ್ಬಿಟ್ಟಿನಿ ರೀ ಅದನ್ನು. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಬಾದಾಮ್ ಮಿಲ್ಕ್ ಶೇಕ್ ಅಂತ ಹೇಳಂದು ನಾನು ಒಂದು ಸ್ವೀಟ್ ರೆಡಿ ಮಾಡಿದ್ರು ನನ್ನ ಮಗಳಿಗೋಸ್ಕರ ಇವತ್ತು ಫ್ರೆಂಡ್ಸ. ಮತ್ತು ಬಾದಾಮ್ ಪುರಿನೂ ಮಾಡಾಕತ್ತೀನಿ ರೀ ಈಗ. ಇದು ರೆಸಿಪಿ ನಿಮ್ಗೆ ಶಾರ್ಟ್ವಿಡಿಯೋ ಒಳಗೆ ಬಿಡಾಕತ್ತೀನಿ ಫ್ರೆಂಡ್ಸ. ದಯವಿಟ್ಟು ಯಾರು ಯಾಕೋ ಶಾರ್ಟ್ವಿಡಿಯೋ ಜಾಸ್ತಿ ಜನ ನೋಡ್ತಾ ಇಲ್ಲ, ಪ್ಲೀಸ್ ಫ್ರೆಂಡ್ಸ ನೋಡ್ರಿ, ನನಗೆ ಸಪೋರ್ಟ್ ಮಾಡಿರಿ. ಇದ್ರದ್ದು ರೆಸಿಪಿ ಶಾರ್ಟ್ವಿಡಿಯೋ ಒಳಗೆ ಸಿಗುತ್ತೆ ನಿಮ್ಗೆ, ಯಾಕಂದ್ರೆ ಭಾಳ ಟೇಸ್ಟ್ ಆಗಿರುತ್ತೆ ರೀ ಇದು ಸ್ವೀಟ್. ಇದನ್ನು ನಾನು ಇವತ್ತು ಶಾರ್ಟ್ವಿಡಿಯೋ ಒಳಗೆ ಮಾಡೀನಿ ರೀ. ಇಲ್ಲಿ ನೋಡ್ರಿ ಬಾದಾಮ್ ಮಿಲ್ಕ್ ಶೇಕ್ ಅಂದಿಲ್ಲ ರೀ, ರೆಡಿ ಆಗೈತಿ ಫ್ರೆಂಡ್ಸ. ಆದ್ರೆ ಒಂದು 5-10 ನಿಮಿಷ ಸ್ವಲ್ಪ ಹೊತ್ತು ಫ್ರಿಜ್ನೊಳಗೆ ಇಟ್ಬಿಡೋಣ ರೀ. ಟೇಸ್ಟ್ ಅದು ಹಿಂಗೆ ಆಗೈತಿ ಫ್ರೆಂಡ್ಸ್, ಅಷ್ಟು ಮಸ್ತ್ ಆಗೈತೆ ನೋಡ್ರಿಪ್ಪ ಇದು. ಈಗ ನೆಕ್ಸ್ಟ್ ನಾನೇನು ಮಾಡ್ತೀನಿಪ್ಪ ಅಂತಂದ್ರೆ ಬಾದಾಮ್ ಪುರಿ ಮಾಡ್ತೀನಿಪ್ಪ. ಇವತ್ತು ನನ್ನ ಮಗಳಿಗೋಸ್ಕರ ನಾನು ಏನು ಸ್ವೀಟ್ ಮಾಡಿದ್ರು ಕಡಿಮೆ ಆಗತೈತ್ರಿ. ಅಕ್ಕಿ ಬಾದಾಮ್ ಪುರಿ ಮಾಡಮ್ಮಿ ಅಂತಂದು ನಾನು ಅದನ್ನು ಮಾಡಬೇಕಂತ ರೆಡಿ ಮಾಡ್ಕೊಂಬಿಟ್ಟಿದ್ದೆ ರೀ. ಅದಕ್ಕೆ ಅದನ್ನು ಶಾರ್ಟ್ ವಿಡಿಯೋದೊಳಗೆ ಮಾಡೀನಿ ರೀ. ಈಗ ಇದನ್ನು ವಿಡಿಯೋದೊಳಗೆ ಹಾಕಾಕತ್ತೀನಿ ನೋಡಿರಿ ಬಾದಾಮ್ ಪುರಿ ಹೆಂಗೆ ಮಾಡ್ತೀನಿ ಅಂತಂದು. ಒಂದು ನೀವು ವಾರ 1 ಗಂಟೆ ಇಟ್ಕೊಂಡ್ರೆ ಕೇಳಲಾರ್ದಂಥ ಬಾದಾಮ್ ಪುರಿದು ರೆಸಿಪಿ ಇವತ್ತು ನಾನು ತೋರ್ಸಾಕತ್ತೀನಿ ಫ್ರೆಂಡ್ಸ. ದಯವಿಟ್ಟು ಎಲ್ಲರೂ ಮನೆಯೊಳಗೆ ಟ್ರೈ ಮಾಡಿರಿ. ನಾನು ಮೈದಾ ಹಿಟ್ಟು ಸಾಣಿಸ್ಕೊಂಡು ನಾದ್ಕೊಂಡ್ಬಿಡ್ತೀನಿ ರೀ. ಅದಕ್ಕೆ ಒಂದು ಸ್ವಲ್ಪ ಒಂದು 2 ಟೀಸ್ಪೂನಷ್ಟು ಎಣ್ಣೆ ಬೇಕು ರೀ, 1 ಟೀಸ್ಪೂನಷ್ಟು ತುಪ್ಪ ಬೇಕು ರೀ. ಇಲ್ಲ 2 ಸಮಾನಾರ ಹಾಕೋ ರೀ. 1 ಟೀಸ್ಪೂನ್ ಅದು 1 ಟೀಸ್ಪೂನ್ ಅದನ್ನು ಹಾಕ್ಕೊಂಡು ಬಿಸಿ ಮಾಡ್ಕೊಂಡ್ಬಿಡ್ರಿ. ಸ್ಲೋ ಬಿಸಿ ಮಾಡ್ಕೊಂಡು ಹಿಟ್ಟಿನೊಳಗೆ ಹಾಕೋಬೇಕಾಗಿತ್ತು ರೀ. ಸ್ವಲ್ಪ ಸುಡಾ ಪುಡಿನೂ ಬೇಕು ರೀ, ಇನ್ನೂ ಸುಡ ಅಂತಾರಲ್ರಿ ಅದು ಬೇಕು. ಅದನ್ನ ಸ್ವಲ್ಪ ಹಾಕೊಳ್ಳಿ, ಈಗ ಮೊದಲು ಹಿಟ್ಟು ಸಾಣಿಸ್ಕೊಂಡು ತಿಂತಾಳೆ ರೀ. ಇಲ್ಲಿ ನೋಡ್ರಿ ಇವಾಗ ಸೋಡಾ ಪುಡಿ ಹಾಕೊಂಬಿಡೋಣ ನಾನು ಸ್ವಲ್ಪ. ಹಾಂ, ಈಗ ಎಣ್ಣೆನ ಮತ್ತು ತುಪ್ಪನ ಬಿಸಿ ಮಾಡಿಟ್ಟೀನಿ ರೀ. ಈಗ ಇದನ್ನ ಹಾಕೊಂಬಿಡೋಣ ರೀ, ಹಾಕೊಂಡು ಚಲೋ ಮಿಕ್ಸ್ ಮಾಡ್ಕೊಳಣ ರೀ. ಎಣ್ಣೆ ನೋಡ್ರಿ ಇನ್ನು ಕುದಿಯಾಕತೈತಿ, ಅದು ಬಿಸಿ ಬಿಸಿ ಅದ ಹಾಕೊಂಬಿಟ್ಟೀನಿ ರೀ. ಬಿಸಿ ಬಿಸಿ ಅದ ಹಾಕೋ ತಗೋರಿ, ಹಾಕೊಂಬಿಡ್ರಿ ನೀವು ಬಿಸಿ ಬಿಸಿ ಅದ. ಈ ಥರ ಮಿಕ್ಸ್ ಮಾಡ್ಕೊಳಣ್ರಿ. ಇಲ್ಲಿ ಇವಾಗ ಸ್ವಲ್ಪ ನೀರು ಹಾಕೊಂಡು ಮೆತ್ತಗ ನಾದಿಟ್ಬಿಡೋಣ ರೀ ಹಿಟ್ಟು. ಅದನ್ನ ಇಲ್ಲಿ ನೋಡ್ರಿ ಈ ಥರ ಮಾಡಿದ್ರೆ ಹಿಂಗೆ ಮುದ್ದೆ ಆಗತೈತ್ರಿ. ಎಣ್ಣೆ ತುಪ್ಪ ಹಾಕಿದ್ದ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ನಾದ್ಕೊಂಬಿಡೋಣ ರೀ ಮೆತ್ತಗ. ಇಲ್ಲಿ ನೋಡ್ರಿ ಇವಾಗ ಮೆತ್ತಗೆ ಹಿಟ್ಟು ನಾದಿಟ್ಟೀನಿ ರೀ. ಈಗೇನಪ್ಪಂದ್ರೆ ಇದನ್ನ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡೋಣ. ಇವಾಗ ನೋಡ್ರಿ ಸಕ್ಕರೆ ಪಾನಕ ಮಾಡ್ಕೊಂಡ್ರಿ, ಒಂದೇಳಿ ಪಾನಕ ಬೇಕಾಗುತ್ತೆ ರೀ ಅದಕ್ಕೆ ಬಾದಾಮ್ ಪುರಿಗೆ. ಹಂಗಂತೆ ಅಂದು ನೋಡ್ರಿ, 1 ಕಟೋರ ನಾನು ಸಕ್ಕರೆ ಹಾಕೊಳಕತ್ತೀನಿ ರೀ. ಈಗ 1 ಕಟೋರದಷ್ಟ ನಾವು ಇದು ಹಾಕೊಂಬಿಡೋಣ ನೀರು. ಅದೆಷ್ಟು ಸಕ್ಕರೆ ತೊಗೊಂಡಿರ್ತೀವಿ ಅಷ್ಟ ನೀರು ಹಾಕೋಬೇಕಾಗತ್ತೆ ರೀ, ಅಷ್ಟು ಹಾಕೊಳಣ ರೀ. ಇವಾಗ ಕುದಿಸ್ಕೊಂಬಿಡೋಣ ರೀ. ಇಲ್ಲಿ ನೋಡ್ರಿ ಸ್ವಲ್ಪ ಏಲಕ್ಕಿಕಾಯಿ ಪುಡಿ ಹಾಕೊಂಬಿಡೋಣ ರೀ. ಇವಾಗ ಇದು ಒಂದೇಳಿ ಪಾನಕ ಬಂತ ಏನೋ ನೋಡೋಣ ರೀ, ಒಂದೀಟ ಅಂಟಂಟಂಟ ಆಗ್ಬೋದು ರೀ. ಇಲ್ಲತ್ತಂದ್ರ ಕೆಟ್ಟ ಬಿಡ್ತಾವ್ರಿ, ನಿಮ್ಗೆ 2 ದಿನ ಇಡಕ್ಕಾಗಂಗಿಲ್ರಿ. ಮತ್ತು ಇದಾಗಿಲ್ಲಂದ್ರ ಮೆತ್ತ ಕಾಯಿ ಬಿಡ್ತಾವ್ರಿ ಅವು. ಇವಾಗ ಈ ಥರ ಮಾಡಿನ ಅಂದ್ರೆ ಅಂಟ್ಕೋಬೇಕ್ರಿ ಕೈಗೆ, ಆ ಥರ ಇನ್ನೊಂದು ಚೂರು ಅಂಟ್ಕೋಬೇಕ್ರಿ. ಅಂಟ್ಕೊಳ್ರಿ ಅದು ಅಂಟ್ಕೊಳಂಗ ಕುದ್ಸನ್ರಿ. ಇಲ್ಲಿ ನೋಡ್ರಿಪ್ಪ ಒಂದೇಳಿ ಪಾನಕ ಬಂದೈತ್ರಿ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡು ಸಾಕಷ್ಟು ಟಂಟ್ ಹತ್ತಿದ್ರೆ ಸಾಕ್ರಿ ಅದು ಪಾನಕ. ಮತ್ತೆ ಭಾಳ ಇದಾಗ್ಬಿಡ್ತಂದ್ರೆ ಮತ್ತೆ ನಮ್ಗೆ ಆಣ ಸಿಗಂಗಿಲ್ಲ, ಇದು ಗಟ್ಟಿ ಆಗ್ಬಿಡತ್ರಿ. ಇವಾಗ ಬಂದ್ ಮಾಡ್ಕೊಳಣ್ರಿ ಗ್ಯಾಸ್ ಆಫ್ ಮಾಡ್ಕೊಳಣ. ಇಲ್ಲಿ ನೋಡ್ರಿಪ್ಪ ಬಾದಾಮ್ ಮಿಲ್ಕ್ ಶೇಕ್ ರೆಡಿ ಆತ್ರಿ. ಇವಾಗ ನನ್ನ ಮಗಳಿಗೆ ಕುಡಿಸ್ತೀನಿ ರೀಪ್ಪ ನಾನು.
ಇಲ್ಲಿ ನೋಡ್ರಿ ಪಾನಕ ಮಾಡಮಟ ಅಂತ ಹೇಳಿದ್ರ ಇದು ಹಿಟ್ಟು ಚಲೋ ನಾ ನೆಂದ್ಬಿಟ್ಟೈತ್ರಿ ನನ್ನ ಮಗಳಿಗೆ ಸ್ವೀಟ್ ಗಿಟ್ ಕುಡ್ಸಮಟ ಅಂತ ಹೇಳಿದ್ರ ಈಗ ಇದನ್ನ ಸಣ್ಣ ಸಣ್ಣ ಉಳ್ಳಿ ಮಾಡಿ ಇಟ್ಕೊಳಂದ್ರಿ ಇಷ್ಟಿಷ್ಟ ಇಷ್ಟಿಷ್ಟು ಉಳ್ಳಿ ಆದ್ರೆ ಸಾಕ್ರಿ. ಇಲ್ಲಿ ನೋಡ್ರಿ ಇವಾಗ ಇಷ್ಟಿಷ್ಟು ಎಲ್ಲಿ ಮಾಡ್ಕೊಳನ್ರಿ, ಆಮೇಲೆ ಕಡೆ ಹಿಂಗೆ ಮಡಚ್ಕೊಳನ್ರಿ, ಮತ್ತೊಮ್ಮೆ ಹಿಂಗೆ ಮಡಚ್ಕೊಂಡು ಈ ಥರ ಲಟ್ಟಿಸ್ಕೊಂಡಿ ಇಷ್ಟಿಷ್ಟ ಆದರೆ ಸಾಕ್ರಿ ಈ ಥರ. ಇಲ್ಲಿ ನೋಡ್ರಿ ಈ ಥರ ಮಾಡಿದ್ಮೇಲೆ ಈ ಥರ ಹಿಂಗೆ ಚುಚ್ಚಿ, ಇಲ್ಲಿ ನೋಡ್ರಿ ಈ ಥರ ಚುಚ್ಚಿ ಆಮೇಲೆ ಕಡೆ ಹಿಂಗೆ ಮಡಿಚಿರಿ, ಆಮೇಲೆ ಕಡೆ ಈ ಥರ ಮಡಿಚಿ, ಆಮೇಲೆ ಕಡೆ ಇನ್ನೊಂದೆರಡು ಈ ಥರ ಚುಚ್ಚಿರಿ. ಮಾಡಿದ್ವಿ ಅಂತ ಹೇಳಿದ್ರೆ ಭಾಳ ಚೆನ್ನಾಗಾಗ್ತವ್ರಿ ಇದು ಒಂಥರ. ಆಮೇಲೆ ಇದನ್ನ ಮಡಿಚಿದ್ನಲ್ರಿ ನಾನು ಇದನ್ನು ಇದ್ರೊಳಗೆ ಈಗ ಚುಚ್ಚಿದ್ಮೇಲೆ ಈ ಥರ ಚುಚ್ಚಿದ್ಮೇಲೆ ಸ್ವಲ್ಪ ಲವಂಗದ ಪುಡಿ ರೀ, ಲವಂಗ ಹಚ್ಚಿ ಸ್ವಲ್ಪ ಅದು ಭಾಳ ಅಲ್ಲ ಸ್ವಲ್ಪ ಲವಂಗ ಹಚ್ಚಿ ಈ ಥರ ನೀವು ಮಾಡಿದ್ರು ಭಾಳ ಟೇಸ್ಟ್ ಆಗ್ತಾವ ನೋಡ್ರಿ. ಈ ಥರನೂ ಮಾಡ್ಬೋದು ನೀವು. ಇವಾಗ ಲಟ್ಸನ್ರಿ ಇದನ್ನ ಈ ಥರ. ಇಲ್ಲಿ ನೋಡ್ರಿ ಇವಾಗ ಎಣ್ಣೆ ಕಾದೈತ್ರಿ, ಈಗ ಇವನ್ನ ಕರ್ಕೊಂಡ್ಬಿಡಂಗ್ರಿ ನಾವು. ಇವನ್ ಮೀಡಿಯಂ ಉರಿ ಇಟ್ಟು ಗೋಲ್ಡನ್ ಕಲರಿಗೆ ಬರೋವರೆಗೂನ ಕರ್ಕೊಳ್ಳಿ. ಇಲ್ಲಿ ನೋಡ್ರಿ ಇವಾಗ ಸ್ವಲ್ಪ ಗೋಲ್ಡನ್ ಕಲರಿಗೆ ಬಂದ್ರಿ, ಈಗ ಇವನ್ ಬಾದಾಮ್ ಪುರಿ ಏನಪ್ಪ ಅಂದ್ರೆ ತಕೊಂಡ್ಬಿಡನ್ರಿ. ಎಣ್ಣೆ ಚಲೋ ಬಿಸಿ ಆಗ್ಬಿಟ್ಟೈತ್ರಿ ನೋಡ್ರಿ, ಪುರಿ ಹೆಂಗೆ ಉಬ್ಬಾಕತ್ತಾವ ಅಂತ ಅಂದು. ಈ ಥರ ಇವು ನಾವು ಚುಚ್ಚಿಲ್ಲ ಅಂದ್ರೆ ಈ ಥರ ಉಬ್ಬತ್ತವ್ರಿ ಇವು. ನಾವು ಸ್ವಲ್ಪ ಅವನ್ನ ಇದನ್ನು ತೊಗೊಂಡು ಚುಚ್ಚಿದ್ವಿ ಅಂತ ಹೇಳಿದ್ರೆ ಉಬ್ಬಂಗಿಲ್ರವು. ಈ ಥರ ನೋಡ್ರಿ ನಿಮ್ಗೆ ಹಂಗೆ ಬೇಕಂದ್ರೆ ಹಂಗೆ ಮಾಡ್ಕೋಬೋದು, ಹಿಂಗೆ ಬೇಕಂದ್ರೆ ಹಿಂಗೆ ಮಾಡ್ಕೋಬೋದ್ರಿ. ಇಲ್ಲಿ ನೋಡ್ರಿ ಇವಾಗ ಪುರಿ ರೆಡಿ ಮಾಡೀನ್ರಿ. ಈಗೇನು ಮಾಡಪ್ಪ ಅಂದ್ರೆ ಇಲ್ಲಿ ಸಕ್ಕರೆದ ಪಾನಕ ಐತಲ್ರಿ, ಇದ್ರೊಳಗೆ ಒಂದೊಂದು ನಿಮಿಷ ಈ ಥರ ಎದ್ದೆದ್ದೆದ್ದೆ ತೆಗಿಯನ್ರಿ ಇವನು ಒಳ್ಳೆಯಾಡ್ಸನ್ರಿ ಅವನು ಈ ಥರ ರೀ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಬಾದಾಮ್ ಪುರಿ ರೆಡಿ ಮಾಡಿದೆ ನೋಡ್ರಿಪ್ಪ. ಅದಕ್ಕೆ ಅಲಂಕಾರಿಗೆ ಅಂತ ಅಂದು ಒಂದೊಂದು ಕೇಸರ್ ಹಚ್ಚಿನ್ರಿ, ಆಮೇಲೆ ಕಡೆ ಒಂದು ಎಲೆಕ್ಕಿ ಕಾಯಿ ಕಾಳು ಇಟ್ಟಿನ್ರಿ ನಡಕ್ರಿ, ಚೆನ್ನಾಗಿ ಕಾಣಿಸ್ತಾವ ಅಂತ ಅಂದು. ಇವಾಗ ನನ್ನ ಮಗಳಿಗೆ ಇದನ್ನು ತಿನ್ನಿಸ್ಬಿಡ್ತೀನಿರಿಪ್ಪ ಬಾದಾಮ್ ಪುರಿನೂ ರೀ. ಇಲ್ಲಿ ನೋಡ್ರಿ ಇನ್ನು ಉದ್ದು ನಾನು ಆಣದೊಳಗೆ ಎದ್ದೆದ್ದೆದ್ದೆ ಒಂದು ಡಬ್ರಿ ಒಳಗೆ ಇಡಾಕತ್ತೀನಿ ನೋಡ್ರಿ. ನಾ ಈಗಿಲ್ಲಿ ಇದ್ರ ಮ್ಯಾಗ ಸ್ವಲ್ಪ ಒಣ ಕೊಬ್ಬರಿ ಒಣ ಕೊಬ್ಬರಿ ಉದುರ್ಸ್ಕೊಂಡು ನಿನ್ನ ಟೇಸ್ಟ್ ಆಗತ್ತೆ ರೀ. ಇಲ್ಲಿ ನೋಡ್ರಿ ಇವಾಗ ಕೊಬ್ಬರಿ ತುರಿನ ಉದುರ್ಸಿ ನೋಡ್ರಿ ಈಗ ನಾನು. ಹ್ಞೂ ಇಲ್ಲಿ ನೋಡ್ರಿ ನಮ್ಮ ಆರಿಪ್ಪ ಒಂದು ಮೆಹಂದಿ ಡಿಸೈನ್ ಮಸ್ತ್ ಆಗೈತೆ ಆರಿಪ್ಪ. ಹಾಂ ಮಸ್ತ್ ಆಗೈತಿ, ಚೆನ್ನಾಗೈತಿ. ಹಾಂ ಕೆಟ್ಟೈತಿ ಆದ್ರೆ ಒಣಗೈತದ ಒಣಗೈತನ. ಹಾಂ ಇರ್ತದ ಚಲೋ ಐತಿ. ಬಿಡಿವ ಬಾದಾಮ ಬುಡಿ ಮಾಡಿದೆ. ಬಾಯಾಗ ಕರ್ಕಂಗೇವ ಸೂಪರ್ ಆಗೈತಿ ಸ್ವಲ್ಪ ತಗೋ ತಿಂದ್ ಬಿಡು ನೀನು ಇದನ್ನ ತಗೊಡ್ಕೊಂಡು. ಚೆನ್ನಾಗೈತಿಲ್ಲ ಭಾಳ ನೆನಕಿನ ಖುಷಿ ನನಗಾಗೈತಮ್ಮ ಇವತ್ತು. ನಾನು ಒಂದು ಟೇಸ್ಟ್ ಮಾಡೇ ಬಿಡ್ತೀನಿ ಹೆಂಗಾಗೈತಿ ಅಂತೇಳಿ ಅಂದ್ರಿ ನೋಡನ್ರಿ. ಸೂಪರ್ ಆಗೈತ್ರಿಪ್ಪ ಮಸ್ತ್ ಆಗ್ಯ ನೋಡ್ರಿ. ಜೀವನ ಮನೆ ಒಳಗೆ ಟ್ರೈ ಮಾಡ್ರಿ ಈ ತರ. ಇಲ್ಲಿ ನೋಡ್ರಿ ಇವಾಗ ಟೈಮ್ ಆಗಲಿಗೆ 5 ಗಂಟೆ ಆತ್ರಿ. ಎಲ್ಲ ಸ್ವೀಟ್ ಗೀಟ್ ಎಲ್ಲ ನಮ್ಮ ಆರಿಪ ತಿಂದ್ರಿಪ್ಪ ಪ್ರೀತಂತ ಮಾಡ್ಕೊಟ್ಟೆರಿ ನಾನು. ಹೆಂಗಾಗಿತ್ತಮ್ಮ ಚಲೋ ಆಗಿತ್ತಿಲ್ಲ ಮಸ್ತ್ ಆಗಿತ್ತ ಆರಿಪ್ಪ? ಎಲ್ಲರೂ ಪ್ರತಿಯೊಬ್ರು ಪರ್ಸೆಂಟೇಜ್ ಎಷ್ಟಾಗೈತೆ ಆರಿಪ್ಪ, ಪರ್ಸೆಂಟೇಜ್ ಎಷ್ಟಾಗೈತೆ ಅಂತ ಕೇಳಕತ್ತಾರಮ್ಮ ನಿನಗೆ. ಎಷ್ಟಾಗೈತೆ ನಿನಗೆ ಗೊತ್ತಮ್ಮ? ನನಗೆ ಹೆಂಗ್ ಗೊತ್ತು? ಯಾಕಂತ ಹೇಳಿದ್ರ ಈ ಇಡೀ ಕಾಲೇಜ್ನೊಳಗೆ ಈಗ ಏನಾಗೈತಲ್ರಿ ಆರಿಪ್ಪಂದ್ ಪರ್ಸೆಂಟೇಜ್ ಅದ ಹೈಯೆಸ್ಟ್ ರೀ, ಅಕ್ಕಿದಾಗಿದ್ದನ ಹೈಯೆಸ್ಟ್ ರೀ ಅದು ಆರಿಪ್ಪಾಗಿದ್ರಿ. 60% ಆಗೈತ್ರಿ ಆಕಿದ ಸೆಕೆಂಡ್ ಕ್ಲಾಸ್ನೊಳಗಲ್ಲಮ್ಮ ನೀನು ಪಾಸ್ ಆಗಿದ್ದ, ಅದ್ರೊಳಗೆ ಇದ್ದಿದ್ದು ಮರಕಸ್ನೊಳಗಿದ್ದು ಸೆಕೆಂಡ್ ಕ್ಲಾಸ್ ಪಾಸ್ ಅಂತ ಹೇಳಂದು ಆಗೈತ್ರಿಪ್ಪ. ಎಲ್ಲಾರ್ದು ಡೌಟು ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ರೀ. ಯಾಕಂದ್ರೆ ಪ್ರತಿಯೊಬ್ಬರು ಕಮೆಂಟ್ನ ನೋಡಿದೆ ರೀ ನಾನು. ಎಲ್ಲರಿಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಅಂದು ನಾನು ರಿಪ್ಲೈ ಮಾಡಿದ್ದೆ ರೀ. ಇವಾಗ ನೋಡ್ರಿಪ್ಪ ನನ್ನ ಮಗಳಿಗೆ ನೀವೆಲ್ಲರೂ ಆಲ್ ದ ಬೆಸ್ಟ್ ಹೇಳಿದ್ರಿ ಫ್ರೆಂಡ್ಸ. ನೋಡ್ರಿ ನನ್ನ ಮಗಳು ಪಾಸ್ ಆದ್ಲರಿಪ್ಪ, ಖುಷಿ ಆಗತೈತ್ರಿ ನಿಜವಾಗ್ಲು. ಭಾಳ ಅಂದ್ರೆ ಭಾಳನ ಖುಷಿ ಆಗೈತಿ. ಎಲ್ಲರಿಗೂ ಒಂದು ಥ್ಯಾಂಕ್ ಯು ಸೋ ಮಚ್ ಹೇಳ್ಬಿಡಮ್ಮ ಆರಿಪ್ಪ. ಎಲ್ಲರೂ ಕಾಂಗ್ರೆಸ್ ಅಂತ ಹೇಳಿ ನನಗೆ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್, ಎಲ್ಲರ ನನಗೆ ಜಾಸ್ತಿ ಖುಷಿ ಆಗತೈತಿ. ನನಗಿದ್ರೆ ಜಾಸ್ತಿ ಎಲ್ಲರೂ
ಖುಷಿ ಪಟ್ಟವೆ ಖುಷಿ ಜಾಸ್ತಿ ಎಲ್ಲರದು ಖುಷಿ ಆಗೈತ್ರಿಪ್ಪ. ಎಲ್ಲರು ನಾನು ಬಿಡ್ಕೊಂಡಿ ಗುಡಿಗೆ ಅಂತ ಹೇಳಿದ್ರು, ನಾವು ಬಿಡ್ಕೊಂಡಿ ದೇವ್ರಿಗೆ ಅಂತ ಹೇಳಿದ್ರು ನೋಡ್ರಿಪ್ಪ. ನನ್ನ ಮಕ್ಳ ಸಂಬಂಧ ನೀವೆಲ್ಲರ ಬಿಡ್ಕೊಂಡಿರ್ರಿ, ನಿಮ್ಮೆಲ್ಲರ ಬೇಡಿಕೆ ಈಡೇರ್ತಿರಿಪ್ಪ. ನನ್ನ ಮಗಳು ಪಾಸ್ ಆದ್ರಿ, ಅದು ಒಂದು ಕೇಳಕ್ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಗತೈತ್ರಿ. ಮತ್ತೆ ನಮ್ಮ ಮಾರಿ ಪರ ಹೋಗ್ತಾರಲ್ರಿ ಕಾಲೇಜ್, ಅದು ಭಾಳ ಚಲೋ ಐತ್ರಿಪ್ಪ ಕಾಲೇಜ್ ರೀ. ಎಲ್ಲ ನಮ್ಮ ಸಹನನು ಫಸ್ಟ್ ಕ್ಲಾಸ್ನೊಳಗೆ ಪಾಸ್ ಆಗಿದ್ರಿ, ನಮ್ಮ ಜೇರಾ ಆಗಿರ್ಬೋದ್ರಿ, ಎಲ್ಲರೂ ಫಸ್ಟ್ ಕ್ಲಾಸ್ನೊಳಗೆ ಬಂದಾರಿಪ್ಪ. ಭಾಳ ಚೆನ್ನಾಗಿ ತಿಳಿಸ್ಕೊಡ್ತಾರೆ ಅಲ್ಲಿ, ಭಾಳ ಚಂದ ಹೇಳ್ಕೊಡ್ತಾರೆ ಅಲ್ಲಿ ಕಾಲೇಜ್ನೊಳಗೆ. ಭಾಳ ಇದಾಗೈತ್ರಿಪ್ಪ ನಮಗೆ, ಭಾಳ ಅಂದ್ರೆ ಭಾಳ ಖುಷಿ ಆಗೈತಿ. ನಮಗೆ ಹೆಮ್ಮೆ ಆಗತ್ರಿ ಆ ಕಾಲೇಜಿನ ಬಗ್ಗೆ ಹೇಳ್ಕೊಳಕ್ರಿ. ನಮಗೆ ಭಾಳ ಚಂದ ಹೇಳ್ಕೊಟ್ಟಾರಿಪ್ಪ ನನ್ನ ಮಗಳಿಗೆ ಪಾಸ್ ಆದ ನೋಡ್ರಿ. ಇಲ್ಲಿ ನೋಡ್ರಿಪ್ಪ ನಾವು ಅಂತ ಅಂಗಡಿ ಹಚ್ಚಿಬಿಟ್ಟಿರಿ ಸಾಯಂಕಾಲ ಆದ ತಕ್ಷಣ. ಆರಿಪ್ಪ ಏನ್ ತಗೋರಪ್ಪ ಹಿಂದಿ ತರಕಾರಿ? ಹಾ ಏನ್ ಚಾದ ಮುಬಾರಕ, ಏನ್ ಇದ್ ಮುಬಾರಕ? ಹೌದನ, ಚಲೋ ಆತ್ ಬಿಡುವ. ನಾಳೆ ಅಂತ ಹಬ್ಬ ಹೇಳಿದ್ರನ ಮಜಿದೊಳಗೆ ಹೇಳಿದ್ರ ನೋಡ್ರಿಪ್ಪ ಹಬ್ಬ ನಾಳೆ ಅಂತ ನೋಡ್ರಿ. ನಮ್ದು ಇವಾಗ ಆರಿಪ್ಪ ತರಕಾರಿ ತಗೊಳಕ್ ಹೋಗಕ್ ಬಂದಿಲ್ಲರಿ. ಇವಾಗ ಹಬ್ಬ ಇದಕ್ಕೆ ಹೋದ್ರ ಹೌದನ ಅಂಗಡಿ ಹೋದ್ರ ಅಕ್ಕಿ ಅಂತ ತಗೊಂಬರಕ್ ಹೋದ್ರ ಅವ್ರು, ಸಕ್ಕರೆ ಅಕ್ಕಿ ಅಂತ ತಗೊಂಬರಕ್ ಹೋದ್ರ. ನಮ್ಮ ಆರಿಪ್ಪ ಬಾಂಗ್ಡ ಅರ್ಶಿ ಬಾಂಗ್ಡ ಕಟ್ಕಟ್ಟು ಕೊಡಕತ್ತಾರ್ರಿ, ಉಪ್ಪಿನ ಬಾಂಗ್ಡ ರೀ. ಇಲ್ಲಿ ನೋಡ್ರಿಪ್ಪ ಇವಾಗ ನಾನು ಮನೆ ಬಂದೆ ರೀ, ಮೀನಾ ಮಾರ್ಕೊಂಡು ಬಂದು ಸ್ವಲ್ಪ ಕೈಕಾಲ್ ಮಕ್ಕ ತಕ್ಕೊಂಡು ಕುಂದ್ರಾಕತ್ತಿದ್ದೆ ರೀ. ಮತ್ತೆ ನಾವು ಸುರುಕುಂಬ ಈಗ 1 ಲೀಟ್ರದ ಹಾಲಿಂದು 2 ಲೀಟ್ರ್ ಹಾಲಿದ್ದು ಬ್ಯಾಡಪ್ಪ ಅಂತಂದ್ರೆ ಒಂದು 5-6 ಲೀಟ್ರ್ ಹಾಲಿಂದ ಆದ್ರೂ ಮಾಡ್ಬೋದ್ರಿಪ್ಪ. ಆದ್ರೆ ನಮ್ಮ ಮನೆಯೊಳಗೆ ಹಂಗಲ್ರಿ, ಒಂದು ಸನಿಯಾಕ ಒಂದು ದೀಡ್ ಕೊಡದ ಸುರುಕುಂಬ ಆಗುತ್ತೋ ಅಥವಾ ಎರಡು ಕೊಡದ ನೀರಿಂದ ಸುರುಕುಂಬ ಆಗುತ್ತೋ ಗೊತ್ತಿಲ್ಲ ರೀ. ಮತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಮಸತಿ ಒಳಗೆ ನಮ್ಮ ಮನೆಯೊಳಗಿಂದನ ಪಾತ್ಯಾಂಕ ಹೋಗ್ಬಿಡುತ್ತೆ. ಆ ಬಾಬರ್ ಜಲ್ದಿ ಅದ್ ನಮಾಜ್ ಹೋಗ್ತಾರಲ್ಲ ತೊಗೊಂಡು ಹೋಗ್ಬಿಡ್ತಾರ ಅವ್ರು, ಒದಕಿ ಮಾಡ್ಸಾಕ್ರಿ. ಹಂಗಂತೇಳಿ ಒಂದು ನಾವು ಬೆಳಿಗ್ಗೆ ಸುರುಕುಂಬ ಮಾಡಲ್ರಿ, ರಾತ್ರಿ ನಾ ಮಾಡಿ ಒಲೆ ಮ್ಯಾಗಿಟ್ ಮಕ್ಕೊಂಬಿಡ್ತೀವಿ ರೀ. ಇಲ್ಲ ಕುದಿಸಿ ಪಳ 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 ಅಂತ ಹೇಳಿ ಕುದಿಸಿ ಕೆಳಗಿಟ್ಟು ಮಕ್ಕೊಂಬಿಡ್ತೀರಿ. ಅದ್ಮೇಲೆ ಎಲ್ಲ ಮುಚ್ಚಿ ಬೆಳಿಗ್ಗೆ ಎದ್ರೂ ಸುಡ್ತಿರ್ತೈತ್ರಿ ಸುರುಕುಂಬರಿ. ಹಂಗೆ ಮತ್ತೆ ದೊಡ್ಡ ಗುಂಡಿ ಅಲ್ರಿ ಮಾಡೋದು. ಹಂಗಂತೇಳಿ ಇವಾಗ ರಾತ್ರಿನ ನಾವು ಸುರುಕುಂಬ ಮಾಡ್ಬೇಕು. ಮತ್ತೆ ಇವಾಗ ಆರಾಮಂತೂ ಇಲ್ಲ ರೀ ಅಮ್ಮಗೆ ರೀ, ಹಂಗಾಗಿ ಅಮ್ಮನ ಮಾಡ್ತಾರೆ ವರ್ಷ ವರ್ಷ ಸುರುಕುಂಬರಿ. ಈ ವರ್ಷ ಅವ್ರು ಕೇಳ್ಕೊಂತ ನಾನು ಮಾಡ್ತೀನಿ ರೀ. ಅದು ಹೊರಗೆ ಮಾಡ್ತೀನಿ ರೀ, ಇಲ್ಲಿ ಒಲಿ ಮೇಲೆ ಮಾಡಲ್ರಿ, ಒಲಿ ಸಣ್ಣದಾಗ್ಬಿಡತ್ತೆ ರೀ, ಗುಂಡಿ ದೊಡ್ಡ ಆಗ್ಬಿಡ್ತಾವ್ರಿ, ಹೊಗೆ ಜಾಸ್ತಿ ಬರತ್ತೆ ರೀ, ಹೊಗೆ ಒಳಗೆ ಮತ್ತೆ ಆಗಂಗಿಲ್ಲ. ಅದಕ್ಕೆ ಹೊರಗೆ ಒಲಿ ಹಚ್ತೀನಿ ರೀ, ಹೊರಗೆ ಒಲಿ ಹಚ್ಚಿ ಮಾಡ್ತೀನಿ ರೀ. ಇಲ್ಲಿ ನೋಡ್ರಿಪ್ಪ ಸುರುಕುಂಬದ್ದು ಗುಂಡಿ ರೆಡಿ ಆಗೈತಿ, ಒಲಿ ರೆಡಿ ಆಗೈತ್ರಿ. ನನ್ನ ಮಗ ಇಟ್ಟಂಗಿಟ್ಟು ಒಲಿ ಮಾಡ್ಕೊಟ್ಟ ನೋಡ್ರಿಪ್ಪ ನನಗೆ ರೀ. ಹಾಸಿಪ್ಪ ಕಟಿಂಗ್ ಒಂದೆಡ್ ಚಲೋ ಐತೆ ಮಾಡಿಸ್ಕೊ ನೋಡು, ನನ್ನ ಕಮೆಂಟ್ ಹಾಕತ್ತಾರೆ. ಹ್ಞೂ ಕರೆಕ್ಟಾಗಿ ಕಟಿಂಗ್ ಮಾಡಿಸ್ಕೊ ಅಂತ ಹೇಳ್ತೀನಿ ಇಲ್ಲ ನಿನಗೆ, ಯಾವಾಗ ಹೇಳಿ ಸುಳ್ಳು ಹೇಳಬಾರ್ದಂಗೆ. ಕಟಿಂಗ್ ಚಂದ ಆಗಿಲ್ಲಪ್ಪ ಅದು ಅಂತ ಹೇಳಿ ನಾನು ನಿನಗೆ ಮೊದ್ಲ ಏನಿ ಅಜ್ಜಿ ಹೇಳ್ಯಾರ ನಿನಗೆ ಚಲೋ ಹೊತ್ತೆ ಮಾಡಿಸ್ಕೊಂಬರಪ್ಪ, ಕೂದಲ ಎಲ್ಲ ತೆಗೆಸ್ಕೊಂಬಿಡು ಅಂತ ಯಾರ ಒಮ್ಮೆ ಗುಂಡು ಹೊಡ್ಸ್ಕೊಂಬಂದ್ಬಿ ನೋಡೋಣ. ಹ್ಞೂ ಇಲ್ಲಿ ನೋಡ್ರಿ ಇವಾಗ ಒಲಿ ಕಾಯಕಿಟ್ಟೇರಿ, ನಾನು ಗುಂಡಿ ಕಾಯಕಿಟ್ಟೀನಿ ರೀ. ಇವಾಗ ತುಪ್ಪ ಹಾಕೊಂಬಿಡೋಣ ರೀ, ಅದಕ್ಕೆ ಮೊದಲ ತುಪ್ಪ ಹಾಕೋಬೇಕು ರೀ, ತುಪ್ಪ ಹಾಕೊಂಬಿಡ್ತೀನಿ ರೀ. ಇಲ್ಲಿ ನೋಡ್ರಿ ಇವಾಗ ನಾನು ತುಪ್ಪದೊಳಗೆ ಡ್ರೈ ಫ್ರೂಟ್ಸ್ ಹಾಕಿ ನೋಡ್ರಿ, ಡ್ರೈ ಫ್ರೂಟ್ಸ್ ಹಾಕಿ ಇವಾಗ ಚಲೋ ಫ್ರೈ ಮಾಡಾಕತ್ತೀನಿ ರೀ. ನನಗೆ ನೋಡ್ರಿ ಈಗೇನು ಹಾಕೋಣಪ್ಪ ಅಂದ್ರೆ ಕೊಬ್ಬರಿ ಹಾಕೊಂಬಿಡೋಣ ರೀ. ನೋಡ್ರಿ ಫ್ರೈ ಆಗ್ಯಾವ್ರಿ, ಈಗ ಕೊಬ್ಬರಿ ಹಾಕೊಂಬಿಡೋಣ ರೀ. ಕೊಬ್ಬರಿ ಹಾಕ್ಲಿಮ್ಮ, ನಮ್ಮಅಮ್ಮ ಇಲ್ಲೇ ಕುಂತಾರೆ, ನಮ್ಮಅಮ್ಮನ ಕೇಳ್ಕೋ ಅಂತ ಮಾಡಾಕತ್ತೀನಿ ರೀ ನಾನು. ಇವಾಗ ಕೊಬ್ಬರಿ ಹಾಕೋಣ, ಇದು ಹಸಿ ತೆಂಗಿನಕಾಯಿ ಒಂದು ಎಷ್ಟು ಹೊಡೆದಿದೆ ಮಾವು? 4 ಹಸೆಕಾಯಿ ರೀ, ಹಸೆ ಕೊಬ್ಬರಿ, ಆಮೇಲೆ ಕಡೆ ಇದು ಒಣ ಕೊಬ್ಬರಿ ಇದ್ರಿ ಪೇಸ್ಟ್. ಇವಾಗ ಚಲೋ ಫ್ರೈ ಮಾಡಿ ಈಗ ಇದನ್ನ. ಇಲ್ಲಿ ನೋಡ್ರಿ ಆ ಕೊಡಲಿಂತ 1.5 ಕೊಡ ನೀರು ಹಾಕಿನ್ರಿ ನಾ. ಈಗ ಅಮ್ಮ ಇನ್ನೂ ಒಂದು 1/2 ಕೊಡ ಹಾಕೋಣ ಹಾಕತ್ತಾರೆ ಅಂದ್ರೆ ಟೋಟಲಿ 2 ಕೊಡ ಹಾಕೈತ್ರಿ. ಆಮೇಲೆ ಕಡೆ ಒಂದು 4 ಲೀಟ್ರ್ ಹಾಲು ಹಾಕ್ಬಿಡ್ತೀರಿ ಇದ್ರೊಳಗೆ, ಇದೆಲ್ಲ ತುಂಬಿ ಬಿಡೋದೇನ ಅಂತೀನಿ ನಾನು. ಅಲ್ಲಿಗೆ ಬಂದೈತ್ರಿ ಈಗ ಅದ ನೋಡೋಣ, ಗುಂಡಿ ದೊಡ್ಡದೈತ್ರಿ. ಇಲ್ಲಿ ನೋಡ್ರಿ ಇವಾಗ ಇನ್ನೊಂದು ಕೊಡ ನೀರು ತೊಗೊಂಡ್ಬಂದಿ ರೀ, ಹಾಕ್ತೀನಿ ಈಗ ಇನ್ನೊಂದು 1/2 ಕೊಡ ರೀ. ಇಲ್ಲಿ ನೋಡ್ರಿ ಇವಾಗ ಸಕ್ಕರೆ ಹಾಕಿದೀರಿ, ಅದಕ್ಕೆ ಸಕ್ಕರೆ ಹಾಕಿ ಈಗ ಶಾವಿಗೆ ರೀ, ಶಾವಿಗೆ ಪ್ಯಾಕೆಟ್ ಇಟ್ಕೊಂಡಿದ್ರಿ ಇಲ್ಲಿಗ ಒಂದೊಂದು ಬಿಚ್ಚಿ ಅದು ಕುದೇ ಮಟ ಅಂದ್ರೆ ನೋಡಿ ಇಡಾನ್ರಿ ಈಗ ಒಂದು ನೋಡ್ರಿ ಎಷ್ಟು ದಿನ ಹೋಗದ ನೋಡ್ರಿ ಶಾವಿಗೆ. ಇದನ್ನು ಮುರಿಯನ್ರಿ ಈಗ ಎಲ್ಲ ಶಾವಿಗೆನ. ಇಲ್ಲಿ ನೋಡ್ರಿಪ್ಪ ಉಕ್ಕು ಬರಾಕೈತ್ರಿ ಈಗ ಶಾವಿಗೆ ಅಂತ ಎಲ್ಲ ಮುರಿದಿಟ್ಬಿಟ್ಟಿನ್ರಿ ಈಗ ಇಲ್ಲಿ. ಅಷ್ಟನ್ನು ಸಾಕಮ್ಮ 2 ಪ್ಯಾಕೆಟಮ್ಮ ಹೌದಿಲ್ರಿ, ಮತ್ತೆ ಗಟ್ಟಿ ಆಗಬಾರ್ದ ಇನ್ನೂ ಅಂತ ತೆಗ್ದಿರಿ. ಇಲ್ಲಿ 3 ಪ್ಯಾಕೆಟ್ ತೆಗ್ದ್ರಿ, 5 ಪ್ಯಾಕೆಟ್ ತೊಗೊಂಬಿದ್ವಿ, ಈಗ 2 ಪ್ಯಾಕೆಟ್ ತ ಸಾಕನಕತ್ತಾರೆ ಅಮ್ಮ ಮತ್ತೆ ಗಟ್ಟಿ ಆಗ್ಬಾರ್ದು ಅಂತಂದು ಕುದಿ ಬರಾಕತ್ರಿ. ಅದು ನಮ್ಮ ಮನೆಯವ್ರು ಭಾಳ ಹೆಲ್ಪ್ ಮಾಡ್ತಾರಿಪ್ಪ ನೋಡ್ರಿ, ಸುರ್ಕೊಂಬ ಈಗ ಅವರ ಮಾಡಾಕತ್ತಾರೆ ನಮ್ಮ ಮನೆಯವ್ರ ರೀ. ಇಲ್ಲಿ ನೋಡ್ರಿ ಇವಾಗ ಶಾವಿಗೆ ಹಾಕಾಕತ್ತೀವ್ರಿ, ಈಗ ಒಕ್ಕ ಬಂದ್ಬಿಡತ್ರಿ. ಅದಿಲ್ಲ ತಂದ್ರೆ ಹಂಗೆ ಬರಬರ ಹಾಕ್ಬಿಟ್ಟು ಹಾಕಿ ಕೇಳಕ್ ಬರತ್ರಿ, ಸುರಿ ಬಿಡ್ರಿ. ಬಿಡಲ್ಲರಿ, ಮತ್ತೆ ಅದ್ರಾಗ ಎದ್ಗಿದ್ದೀರಿ ನೀವು ಅದನ್ನ ಬುಟ್ಟಿ. ಹಾಂ ಹಾಂ ಜಾಣ ಶಾಣೆ ಆದ್ರಿಪ್ಪ ನಮ್ಮ ಮನೆಯವ್ರು, ಈಗ ಕೈಯಾಡ್ರಿ ಅದನ್ನು ತುಂಬೇ ಬಿಡ್ತಾನ್ರಿ. ಅದು ಇಲ್ಲಲ್ರಿ, ಇನ್ನು ಹಾಲು ಹಾಕ್ಬೇಕು.
ಏನ್ರಿ ಏನ್ ಮಾಡ್ಯಾರ್ರಿ ಮಾರಿಪ್ಪೊಬ್ರಿ ಮದ್ರಂಗಿ ತೆಗೆದ ಹಾಕೈತ್ರಿ ಮೆಹಂದಿರವ್ರಿಗೆ ರೀ ಉಕ್ ಬರಾಕತ್ರಿ ಅದ ತಗೋರಿ ಚಮಚ ತಗೋರಿ. ಇದು ಇಲ್ಲಿ ಅಕ್ಕಿ ಇಟ್ಟಿರದು, ಅಕ್ಕಿ ಹುರಿದು ನೆನೆ ಹಾಕಿ ಮಿಕ್ಸಿ ಮಾಡಿದ್ರಿ ಇದು ತಗೋರಿ ಉಕ್ರಿ ಇದನ್ನ ಮಾಡ್ರಿ ಅಂದ್ರೆ ಉಕ್ಕು ಉಕ್ಕು ಉಕ್ ಬರತ್ರಿ ಅದ ಪಟ್ಟ ಕೇಳ್ರಿ ಅದನ್ನ. ಹೌದ್ರಿಪ್ಪ ಬಸ ಬಸ ಉಕ್ಕೆ ಉಕ್ಕೆ ಬಿಡತ್ತಿಲ್ಲ ಉರಿ ಇರ್ತಾವ ಹೋರಿ ಏನ್ ತಡ್ರಿ ಅಕ್ಕಿ ನೀರು ಹಾಕ್ಲೇನ್ರಿ ಈಗ ಅದಿಲ್ರಿ ಒಷ್ಟು ಹಾಕ್ಲ್ರಿ ಅದನ್ನ ಮತ್ ಗಟ್ಟಿ ಆಗ್ಬಾರ್ದು ನೋಡ್ರಿ ಕೇಳ್ರಿ ನೀವು ಕೇಳ್ರಿ 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 ಚಲೋತ್ನ ಕೇಳ್ರಿ. ಅಷ್ಟ ಮಾಡ್ದ ತಡ್ರಿ ಈಗ ಇಲ್ಲಿ ನೋಡ್ರಿ ಇವಾಗ ನಮ್ದು ಸುರಕುಂಬ ರೆಡಿ ಆಯ್ತು ನೋಡ್ರಿ. ರಂಜಾನ್ ಹಬ್ಬದ ಸುರಕುಂಬ ರಾತ್ರಿನ ರೆಡಿ ಮಾಡಿದ್ವಿ ನಾವು. ಇಲ್ಲಿ ನೋಡ್ರಿಪ್ಪ ಸುರಕುಂಬ ಮಾಡಿ ಮಾಡಿಟ್ಟು ಊಟ ಮಾಡ್ತೀವಿ ನೋಡ್ ನಾವೀಗ. ಊಟ ಮಾಡ್ಬೇಕು ನಾ ಇನ್ನ ನಾಲ್ಕು ದಿನ ಇದ್ರೆ ಸಾಕವ ಹೌದಲ್ ಮಮ್ಮಿ ಎಂಟು ದಿನ ಆದ್ರೂ ಹೋಗಂಗಿಲ್ಲ. ಇವಾಗ ನೋಡಿ ಫ್ರೆಂಡ್ಸ್ ನಮ್ದಂತೂ ಊಟ ಮಾಡಿದ್ರಿಪ್ಪ ನಾವು ಒಳಗ ಬಹಳ ಜಳ ಹಾಕತ್ತಿತ್ತು ನೋಡ್ರಿ. ಲಾರಿಪ್ಪ ತಗೊಂಬಂದ ಲಾರಿಪ್ಪ ನೀನ್ ಇಲ್ಲೇ ತಗೊಂಬಂದೆ ಅಮ್ಮ ನೋಡ್ರಿ ಲಾರಿಪ್ಪನ ಇಲ್ಲೇ ತಗೊಂಬಂದ ಗಾಳಿ ಬಹಳ ಚಂದ ಗಾಳಿ ಬಿಟ್ಟೈತಿ ಫ್ರೆಂಡ್ಸ್. ಹಂಗಾಗಿ ನಾವು ಹೊರಗೆ ಕುತ್ಕೊಂಡು ಊಟ ಮಾಡಿದ್ವಿ. ಎಲ್ಲರೂ ಮಕ್ಕೊಂಬಿಟ್ಟಾರೀಗ ಯಾರು ಹೆಚ್ಚಿರಲ್ರಿ ಯಾಕಂತಂದ್ರೆ ಟೈಮ್ ಆಗಲ್ಲ ಈಗ ಭಾಳ ಆಗಿಬಿಟ್ಟೈತಿ. ಹನ್ನೆರಡುವರೆ ಆತ ಏನೋ ಗೊತ್ತಿಲ್ಲ ರೀ. ಏನು ಹನ್ನೆರಡು ಆತ ಎಷ್ಟಾಗತ್ತಮ್ಮ ಟೈಮ್ ಹನ್ನೆರಡು ಆತ ನಾವು ಹನ್ನೆರಡು ಗಂಟೆ ಆತಂತ್ರಿ. ನಮ್ದು ಇವಾಗ ಸುರ್ಕೊಂಬ ಆತು ಇವಾಗ ಊಟ ಆತು ಮತ್ತು ನಮ್ದು ನೆಕ್ಸ್ಟ್ ವೀಡಿಯೋ ನೋಡಿ ಫ್ರೆಂಡ್ಸ್. ಯಾಕಂತ ಹೇಳಿದ್ರೆ ರಂಜಾನ್ ಹಬ್ಬದ್ದು ಫ್ಯಾಮಿಲಿ ಸಮೇತ ನಾವು ವೀಡಿಯೋ ಮಾಡಾರಿದ್ದೀವಿ ರೀ. ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಯಾಕಂದ್ರೆ ನೀವೆಲ್ಲರೂ ನಮ್ಮ ಕಮೆಂಟ್ ಹಾಕಿದ್ದೀವಿ ಎಲ್ಲರೂ ಕೂಡಿ ನೀವು ವೀಡಿಯೋ ಮಾಡಿರಿ ಎಲ್ಲರೂ ಕೂಡಿ ನೀವು ವೀಡಿಯೋ ಮಾಡಿರಿ ಅಂತಂದು ನೆಕ್ಸ್ಟ್ ವೀಡಿಯೋ ನಿಮಗೆ ಭಾಳ ಅಂದ್ರೆ ಭಾಳ ಖುಷಿ ಕೊಡುವಂಥ ವೀಡಿಯೋ ಐತಿ ಫ್ರೆಂಡ್ಸ್. ಮತ್ತು ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳಿಗೂ ಎಲ್ಲರಿಗೂ ರೀ.